ನಾವೆಲ್ಲ ನಮ್ ಸಂಬಳನ ನಮ್ ಹೆಂಡತಿದ್ರಿಗೆ ಸ್ನೋ ಪೌಡರ್ ಕೊಡಸೋದ್ರಲ್ಲಿ ಖಾಲಿ ಮಾಡಿದ್ರೆ ನಿನ್ ಹೆಂಡತಿ ನಿನ್ ಸಂಬಳನ ಬರೀ ಎಲೆಡ್ಗೆ ತಿಂದೆ ಖಾಲಿ ಮಾಡ್ತಾಳೆ ಅಂತ ಕಾಣುತ್ತೆ. ಸುಮ್ನೆ ಯಾಕೆ ಅವ್ನು ಚೂಡಾಕ್ತೀರಾ? ಪಾಪ ಅವ್ನ ಹೆಂಡತಿ ಹಳ್ಳಿಯವಳು, ಹಳ್ಳಿ ಲಿಪ್ಸ್ಟಿಕ್ ಹಚ್ಕತ್ತಾಳೆ, ತೊಪ್ಪೇನೋ ಇದೆ. ಮುರಳಿ, ಬೇರೆಯವ್ರು ಚುಡಾಯಿಸುವಾಗ ಐಸ್ ಕ್ರೀಮ್ ತಿಂದಂಗಿರುತ್ತೆ, ನಾವೇ ಅನುಭವಿಸ್ಬೇಕಾದ್ರೆ ಐಸ್ ಕ್ರೀಮ್ ನಲ್ಲಿ ಮಲಗ್ದಾಗಿರುತ್ತೆ. ಪಾಪ ನಿನ್ ಸ್ಥಿತಿ ಐಸ್ ಮೇಲೆ ಮಲಗ್ದಾಗಿದೆ ಅಲ್ವೇನೋ. ನಿಮ್ಮ ಅವನವ್ರ ಊರ್ನಲ್ಲಿ ಬ್ಯೂಟಿ ಪಾರ್ಲರ್ ಇದೆಯಾ ಸರ್? ಯಾಕಂದ್ರೆ ನಿಮ್ ಹೆಂಡತಿ ಸೌಂದರ್ಯ ಆಹಾ ತುಂಬಾ ಚೆನ್ನಾಗಿದೆ, ಅದನ್ನ ಬೆಂಗಳೂರ್ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಹೇಗಿರುತ್ತೆ? ಅವ್ನ ಯಾಕೆ ಗೋಳಿ ಕತ್ರ? ನೀನ್ ಏನು ಯೋಚನೆ ಮಾಡ್ಬೇಡ ಮುರಳಿ, ಹೋಗು ಹೋಗು, ಅತಿ ಆಸೆ ಗತಿ ಕೆಡಿಸು ಅಂತ. ಈ ಮದುವೆ ಫಸ್ಟ್ ನೈಟ್ ಬೇರೆ ಕೇಳು. ಕೋಪ ಮಾಡ್ಕೊಂಡಿದ್ದೀರಾ? ನಾನ್ ಬರೋದು ಹೊತ್ತಾಯ್ತು ಅಂತ ಇದನ್ನೆಲ್ಲ ಕಿತ್ತಾಗ್ಬಿಟ್ಟಿದ್ದೀರಾ? ಏನ್ ಮಾಡೋದು, ಅತ್ತೇನೆ ಗಂಡನ ಹತ್ರ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಮಾವ ನಾಳೆಯಿಂದ ರಾತ್ರಿ ಬೇಗ ಬಂದ್ಬಿಡ್ತೀನಿ. ಅಯ್ಯೋ ನೀನ್ ಬರಲಿಲ್ಲ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಯಾಕೆ ಮಾವ ಮುಚ್ತಾ ಇದ್ದೀರಾ? ಮೊದಲು ನೀನ್ ಬಾಯ್ ಮುಚ್ಚು. ಮಾವ ಏನು ಕೋಪನಾ? ಇಲ್ಲ ಸಂತೋಷ ಆನಂದ. ಇದು ಸಂಪ್ರದಾಯ ಮಾವ. ಸರಿ ಸರಿ ನೀನ್ ಅಲ್ಲೇ ಬಿದ್ಕೋ. ನೆಲದ ಮೇಲೆ ಮಲ್ಕೊಂಡೇನೆ ನನ್ಗೆ ಅಭ್ಯಾಸ. ಸನಿಹ ನೀನಿರಲು ವೀರಹಿಸ್ಕೊತಾ. ಹೌದ್ ಕಣೆ ನನ್ ಸೊಸೆ ಬಾ. ಅಯ್ಯಯ್ಯ ಏನ್ ಮಾವ ಇದು, ಹುಣ್ಣು ಕಚ್ಕೊಳ್ಳೋ ಮುಲಾಮುನ ಮುಖ ಕಚ್ಕೊಳ್ತಾ ಇದ್ದೀರಾ? ನಿಮ್ಗೆ ಅಷ್ಟೊಂದು ಹುಣ್ಣ? ಆಹಾಹಾಹಾ ಕಟ್ಕೊಂಡ್ ಗಂಡಿನ ಮೇಲೆ ಅದೆಷ್ಟು ಪ್ರೀತಿನ ಮುನಿಯಮ್ಮ. ಈ ಊರ್ನಲ್ಲಿ ತುಂಬಾ ಬಿಸಿಲು ಜಾಸ್ತಿ, ಮುಖ ಕಪ್ಪಾಗುತ್ತೆ ಅಂತ ಇದನ್ನ ಹಚ್ಕೋತಾರಮ್ಮ. ಆಹಾ ಸೊಸೆ ಮೇಲೆ ಏನ್ ಪ್ರೀತಿನ, ಒಂದು ಹಾಳೆ ತಗೊಂಡು ಸೌಂದರ್ಯ ಸೂತ್ರಗಳು ಬರ್ಕೊಡು, ಕಲತ್ಕೊಂಡು ಬ್ಯೂಟಿ ಕಾಂಪಿಟೇಷನ್ ಹೋಗ್ಲಿ. ಕಾಫಿ ನೀನು ನಿಮ್ಮ ಮತ್ತೇನೋ ಕುಡೀರಿ. ಯಾಕತ್ತೆ ಈ ಗುಂಡಕ ಮಂಡಕ ಅಂತ ಕೋಪಿಸ್ಕೊಂಡು ಹೋಗ್ತಿದ್ದಾರೆ? ಅವ್ನು ಸ್ವಲ್ಪ ಲೂಸ್ ಕಣಮ್ಮ, ಅವ್ರಪ್ಪನ ಹಾಗೆ. ಗುಡ್ ಮಾರ್ನಿಂಗ್. ಓ ಬರಬೇಕು ಮದುಮಗನೇ ಬರಬೇಕು, ಮದುವೆ ಎಲ್ಲ ನಡೆಸ್ಕೊಂಡ್ ಬಂದಿದ್ಯಾ, ನಡೀಲಿ ನಡೀಲಿ. ಅಂದಾಗ ರಿಸೆಪ್ಷನ್ ಯಾವಾಗ ಇಟ್ಕೊಂಡಿದ್ಯಾ? ಆ ವಿಷಯದ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ರಿಸೆಪ್ಷನ್ ಇದೆಯೋ ಇಲ್ವೋ? ನಮ್ ಮುರಳಿ, ನಾವೆಲ್ಲ ನಮ್ ಸಂಬಳನ ನಮ್ ಹೆಂಡತಿದ್ರಿಗೆ ಸ್ನೋ ಪೌಡರ್ ಕೊಡಸೋದ್ರಲ್ಲಿ ಖಾಲಿ ಮಾಡಿದ್ರೆ ನಿನ್ ಹೆಂಡತಿ ನಿನ್ ಸಂಬಳನ ಬರೀ ಎಲೆಡ್ಗೆ ತಿಂದೆ ಖಾಲಿ ಮಾಡ್ತಾಳೆ ಅಂತ ಕಾಣುತ್ತೆ. ಸುಮ್ನೆ ಯಾಕೆ ಅವ್ನು ಚೂಡಾಯಿಸ್ತೀರಾ? ಪಾಪ ಅವ್ನ ಹೆಂಡತಿ ಹಳ್ಳಿಯವಳು, ಹಳ್ಳಿ ಲಿಪ್ಸ್ಟಿಕ್ ಹಚ್ಕತ್ತಾಳೆ, ತೊಪ್ಪೇನೋ ಇದೆ. ಮುರಳಿ, ಬೇರೆಯವ್ರು ಚುಡಾಯಿಸುವಾಗ ಐಸ್ ಕ್ರೀಮ್ ತಿಂದಂಗಿರುತ್ತೆ, ನಾವೇ ಅನುಭವಿಸ್ಬೇಕಾದ್ರೆ ಐಸ್ ಕ್ರೀಮ್ ನಲ್ಲಿ ಮಲಗ್ದಾಗಿರುತ್ತೆ. ಪಾಪ ನಿನ್ ಸ್ಥಿತಿ ಐಸ್ ಮೇಲೆ ಮಲಗ್ದಾಗಿದೆ ಅಲ್ವೇನೋ. ನಿಮ್ಮ ಅವನವ್ರ ಊರ್ನಲ್ಲಿ ಬ್ಯೂಟಿ ಪಾರ್ಲರ್ ಇದೆಯಾ ಸರ್? ಯಾಕಂದ್ರೆ ನಿಮ್ ಹೆಂಡತಿ ಸೌಂದರ್ಯ ಆಹಾ ತುಂಬಾ ಚೆನ್ನಾಗಿದೆ, ಅದನ್ನ ಬೆಂಗಳೂರ್ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಹೇಗಿರುತ್ತೆ? ಹೋಗ್ಲಿ ಬಿಡು, ಅವ್ನ ಯಾಕೆ ಗೋಳಿ ಕತ್ರ? ನೀನ್ ಏನು ಯೋಚನೆ ಮಾಡ್ಬೇಡ ಮುರಳಿ, ಹೋಗು ಹೋಗು, ಅತಿ ಆಸೆ ಗತಿ ಕೆಡಿಸು ಅಂತ. ನಿಮ್ಮಿಬ್ರು ಮೇಲೆ ಒಂದ್ ಲವ್ ಸ್ಟೋರಿ ಬರೆದು ಸಿನಿಮಾ ತೆಗೆದ್ರೆ ಎಷ್ಟು ಚೆನ್ನಾಗಿರುತ್ತೆ, ಯಾಕಂದ್ರೆ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್.